ಕೀರ್ತನೆ 100 ವಾಕ್ಯ 1. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಪ್ರೈಸ್ ಲಾರ್ಡ್. ಉಪಕಾರ ಸ್ಮರಣೆ ಮಾಡುವ ಕೀರ್ತನೆ. ಬನ್ನಿರಿ ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆ 100ರ ಮೂಲಕ ಪ್ರಭುವನ್ನು ಆರಾಧಿಸೋಣ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಯೇಸುವಿನ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ, ಗೌರವ ಸಲ್ಲಿಸೋಣ. ಉಪಕಾರ ಸ್ಮರಣೆ ಮಾಡೋಣ, ಜಯಘೋಷ ಮಾಡೋಣ ಪ್ರಭುವಿಗೆ ಅತಿ ಸಂತೋಷದಿಂದ, ಆನಂದದಿಂದ ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ವಾಕ್ಯ 3, ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ. ನೀವು ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಪ್ರೈಸ್ ಲಾರ್ಡ್. ಆತನನ್ನು ಮರೆತು ಬಿಡಬಾರದು. ಈ ಮುಂಜಾನೆ ಸಮಯದಲ್ಲಿ ಬನ್ನಿರಿ, ಯೇಸು ನಾಮಸ್ಮರಣೆ ಮಾಡೋಣ. ನಮ್ಮ ಜೀವ ಪ್ರಾಣ ಆತ್ಮ ರಕ್ಷಿಸಿದ್ದಕ್ಕಾಗಿ, ಈ ಜೀವದಲ್ಲಿ ಪ್ರಾಣವನ್ನು ಇರಿಸಿದ್ದಕ್ಕಾಗಿ, ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ ಪ್ರಭು ಯೇಸು ನಾಮಸ್ಮರಣೆ ಮಾಡೋಣ. ಆತನೇ ನಮ್ಮ ಸೃಷ್ಟಿಕರ್ತ, ನಾವು ಆತನವರು, ಆತನ ಜನ, ಆತನೇ ಮೇಯಿಸುವ ಕುರಿಗಳು. ಆತನ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ, ಗೌರವ, ಆರಾಧನೆ. ಬನ್ನಿರಿ ಮುಂಜಾನೆ ಸಮಯದಲ್ಲಿ ಯೇಸು ನಾಮಸ್ಮರಣೆ ಮಾಡೋಣ. 2 ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಕೀರ್ತನೆ 99 ವಾಕ್ಯ 9, ಘನಪಡಿಸಿ ರೆಮ್ಮ ಸ್ವಾಮಿ ದೇವನನು, ಶ್ರೀ ಪರ್ವತದಲ್ಲಿ ವಂದಿಸಿ ಆತನನು, ಪರಮ ಪವಿತ್ರನು ಆ ನಮ್ಮ ದೇವನು. ಪ್ರೈಸ್ ಲಾರ್ಡ್. ಪರಮ ಪವಿತ್ರನು, ಪರಿಶುದ್ಧನು, ಸರ್ವಶಕ್ತನು, ಸೃಷ್ಟಿಕರ್ತನು ನಮ್ಮ ದೇವರು ಈ ದಿನವನ್ನು ಆಶೀರ್ವದಿಸಲಿದ್ದಾರೆ. ಈ ದಿನ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸಲಿದ್ದಾರೆ. ನಮ್ಮಲ್ಲಿರುವ ಭಯ, ಆತಂಕ ನಿವಾರಿಸಲಿದ್ದಾರೆ. ಸಮಸ್ಯೆ, ಆಪತ್ತು, ವಿಪತ್ತಿನಿಂದ ರಕ್ಷಿಸಲಿದ್ದಾರೆ. ಪ್ರಭುವಿನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಪರಿಶುದ್ಧಗೊಳಿಸಲಿದ್ದಾರೆ. ಯೇಸುನಾಮಕ್ಕೆ ಸ್ತುತಿಯಾಗಲಿ. ಯೇಸುನಾಮಕ್ಕೆ ನಿತ್ಯಕ್ಕೂ ಸ್ತುತಿ, ವಂದನೆ, ಆರಾಧನೆಯಾಗಲಿ. ಯೇಸುನಾಮ ಸ್ಮರಿಸೋಣ. ಎಲ್ಲರೂ ಯೇಸುವಿನ ನಾಮಸ್ಮರಣೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಯೇಸು ಯೇಸುವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಜೀಸಸ್ ಜೀಸಸ್ ಜೀಸಸ್. ಪ್ರೈಸ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಗ್ಲೋರಿಫೈ ಲಾರ್ಡ್ ಜೀಸಸ್ ಅಟ್ ದಿಸ್ ಮೊಮೆಂಟ್. ಐ ಥ್ಯಾಂಕ್ ಯು, ಐ ಪ್ರೈಸ್ ಯು ಫಾರ್ ದ ಡೇ, ಫಾರ್ ದ ಬ್ಯೂಟಿಫುಲ್ ಡೇ, ಫಾರ್ ಗಿವಿಂಗ್ ಅಸ್ ದಿಸ್ ಡೇ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು 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 ಯೇಸುವೆ. ಯೇಸುವೆ ಸ್ತೋತ್ರ, ಯೇಸು ಎಂದನೆ. ಪ್ರಭೆ ಸ್ವೀಕ್ಷಣದಲ್ಲಿ ನಿಮ್ಮ ಆತ್ಮರು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ಇಳಿದು ಬರಲಿ. ನಿಮ್ಮ ಆತ್ಮರಿಂದ ನಮ್ಮನ್ನು ಶಕ್ತಗೊಳಿಸಿರಿ. ಈ ಆರಾಧನೆಯನ್ನು ನಾವು ಆತ್ಮರಿಂದ ಕೂಡಿದವರಾಗಿ ಮಾಡುವಂತೆ ಮಾಡಿರಿ. ಯೇಸುವೆ ಸ್ತೋತ್ರ, ಯೇಸು ಎಂದನೆ. ಲೂಕನು ಬರೆದ ಶುಭ ಸಂದೇಶ 18:35 ವಾಕ್ಯದಲ್ಲಿ, ಯೇಸುವೆ ದಾವಿದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಭಿಕ್ಷುಕನೊಬ್ಬನು ಕೇಳಿಕೊಂಡನು. ಅಂಧ ಭಿಕ್ಷುಕನು, ನೀವು ಅವನನ್ನು ತಕ್ಷಣ ಕರೆದು ಹೇಳಿದಿರಿ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥ ಮಾಡಿದೆ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ನೀಡಿರಿ, ಆರೋಗ್ಯ ನೀಡಿರಿ. ಹಾಲೆಲುಯ, ಹಾಲೆಲುಯ, ಹಾಲೆಲುಯ. ಪಿತನ ಸುತನ ಪವಿತ್ರ